ಸ್ಟಾರ್ ನಟರಿಗೆ ಬಹಳ ದೊಡ್ಡ ಅಭಿಮಾನಿ ಬಳಗವಿರುತ್ತದೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಕುತೂಹಲ ಹೆಚ್ಚೇ ಇರುತ್ತೆ ಅದರಲ್ಲೂ ಕೂಡ ಅವರ ಮನೆಗಳಲ್ಲಿ ಯಾವುದಾದರೂ ಸಮಾರಂಭ ನಡೆದರೆ ಅಭಿಮಾನಿಗಳು ಸಹ ಸಂಭ್ರಮಿಸುತ್ತಾರೆ ಬಹಳ ವಿಶೇಷ ಅಂದರೆ ಸ್ಟಾರ್ಗಳ ಮದುವೆ ಕಾರ್ಯಕ್ರಮಗಳು ಆದರೆ ಕೆಲವು ನಟ ನಟಿಯರು ಸದ್ದಿಲ್ಲದೆ ಮದುವೆ ಆದರು ಅಷ್ಟೇ ಅಲ್ಲದೆ ನಾನಾ ರೀತಿಯ ಗಾಸಿಪ್ಗಳಿಗೂ ಕೂಡ ಕಾರಣರಾಗಿದ್ದರು ಈ ರೀತಿಯಾಗಿ ಮದುವೆಯಾದವರಲ್ಲಿ ನಟ ಉಪೇಂದ್ರ ಅವರು ಕೂಡ ಒಬ್ಬರು ಉಪೇಂದ್ರ ಅವರು ಆ ಕಾಲದಲ್ಲಿ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತಿದ್ದರು ಮೊದಲು ನಿರ್ದೇಶಕನಾಗಿ ಬೆಳೆದ ಉಪೇಂದ್ರ ಅವರು ನಟನೆ ಮಾಡಲು ಕೂಡ ಶುರು ಮಾಡಿದರು ಸಾಲು ಸಾಲು ಯಶಸ್ವಿ ಚಿತ್ರಗಳನ್ನು ಉಪೇಂದ್ರ ಅವರು ಕೊಟ್ಟಿದ್ದಾರೆ ಇದೇ ಸಮಯದಲ್ಲಿ ರಾ ಸಿನಿಮಾದ ಚಿತ್ರಕ್ಕಾಗಿ ಬೆಂಗಾಳಿ ನಟಿ ಪ್ರಿಯಾಂಕಾ ಅವರನ್ನು ಭೇಟಿಯಾಗುತ್ತಾರೆ ಆರಂಭದ ದಿನಗಳಲ್ಲಿ ಇವರ ಪರಿಚಯ ಸಿನಿಮಾಗೆ ಮಾತ್ರ ಸೀಮಿತವಾಗಿರುತ್ತೆ ರಾ ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ಎಲ್ಲರೂ ಕೂಡ ಸೇರಿರುತ್ತಾರೆ ಇಬ್ಬರ ನಡುವೆ ಮಾತುಕತೆ ಶುರುವಾಗಿ ಗಾಢವಾದ ಪ್ರೀತಿಯಾಗುತ್ತೆ ಅದು ಮದುವೆಯ ಹಂತದವರೆಗೂ ಹೋಗಿ ನಿಲ್ಲುತ್ತದೆ ಮೊದಲು ಪ್ರಪೋಸ್ ಮಾಡಿದ್ದು ಉಪೇಂದ್ರ ಅವರೇ ಪ್ರಿಯಾಂಕಾ ಅವರು ಸ್ವಲ್ಪ ಟೈಮ್ ತೆಗೆದುಕೊಂಡು ಒಪ್ಪಿಗೆಯನ್ನು ಕೊಡ್ತಾರಂತೆ ಆ ನಂತರ ಮದುವೆ ಅಂತ ಬಂದಾಗ ಇಬ್ಬರ ನಡುವೆ ಗೊಂದಲಗಳಿರುತ್ತವೆ ಏಕೆಂದರೆ ಪ್ರಿಯಾಂಕಾ ಅವರು ಕೋಲ್ಕತ್ತಾದವರು ಇಬ್ಬರ ಸಂಪ್ರದಾಯ ಹೊಂದಾಣಿಕೆಯಾಗುತ್ತಾ ಎಂಬ ಗೊಂದಲಗಳಿರುತ್ತವೆ ಆ ನಂತರ H2O ಸಿನಿಮಾದಲ್ಲಿ ಒಟ್ಟಿಗೆ ಅಭಿನಯಿಸುತ್ತಾರೆ ಅಲ್ಲಿ ಇಬ್ಬರ ನಡುವೆ ಬಾಂಡಿಂಗ್ ಜಾಸ್ತಿ ಆಗುತ್ತದೆ ಇದ್ದಕ್ಕಿದ್ದ ಹಾಗೆ ಒಂದು ಸುದ್ದಿ ಹರಿದಾಡುತ್ತದೆ ಅದೇನೆಂದರೆ ಉಪೇಂದ್ರ ಅವರು ಬೆಂಗಾಳಿ ನಟಿ ಪ್ರಿಯಾಂಕಾ ಅವರನ್ನು ಮದುವೆ ಆದ್ರಂತೆ ಎಂದು ಆ ಸಮಯದಲ್ಲಿ ಉಪೇಂದ್ರ ಅವರು ಒತ್ತಾಯಪೂರ್ವಕವಾಗಿ ಮದುವೆ ಆದ್ರಂತೆ ಅಂತ ಎಲ್ಲ ಕಡೆ ಹರಿದಾಡುತ್ತೆ ಇದಕ್ಕೆ ಉಪೇಂದ್ರ ಅವರು ಸ್ಪಷ್ಟನೆ ಕೊಡುತ್ತಾರೆ ಅದೇನೆಂದರೆ ಸಿಂಪಲ್ ಆಗಿ ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ರಿಸೆಪ್ಷನ್ಗೆ ಎಲ್ಲರನ್ನೂ ಕರೆಯಬೇಕು ಅಂದುಕೊಂಡಿದ್ದರಂತೆ ಅದೇ ಪ್ರಕಾರವಾಗಿ ಕೋಲ್ಕತ್ತಾದಲ್ಲಿ ಮದುವೆಯಾಗುತ್ತಾರೆ ಅದು ಅಲ್ಲೂ ಕೂಡ ದೊಡ್ಡ ಸುದ್ದಿಯಾಗುತ್ತೆ ಏಕೆಂದರೆ ಪ್ರಿಯಾಂಕಾ ಅವರು ಅಂದು ಬೆಂಗಾಳಿಯಲ್ಲಿ ದೊಡ್ಡ ಸ್ಟಾರ್ ನಟಿ ಈ ಕಾರಣಕ್ಕಾಗಿ ಅಲ್ಲಿಯ ಮಾಧ್ಯಮಗಳು ಫೋಟೋಸ್ ಅನ್ನು ರಿವೀಲ್ ಮಾಡಲು ಶುರು ಮಾಡುತ್ತವೆ ಮದುವೆಗೆ ಸಂಬಂಧಪಟ್ಟಂತೆ ಎಲ್ಲಾ ಕಡೆಯಲ್ಲೂ ದೊಡ್ಡ ಸುದ್ದಿ ಪ್ರಸಾರವಾಗುತ್ತದೆ ಆ ಸುದ್ದಿ ಕರ್ನಾಟಕದಲ್ಲಿ ಕೂಡ ಚರ್ಚೆಯಾಗುತ್ತದೆ ಸ್ವತಃ ಉಪೇಂದ್ರ ಅವರ ಅಭಿಮಾನಿಗಳು ತೀವ್ರ ಬೇಸರವನ್ನು ಹೊರಹಾಕ್ತಾರೆ ಆ ಸಮಯದಲ್ಲಿ ಉಪೇಂದ್ರ ಅವರು ಹೇಳಿದ್ದೇನೆಂದರೆ ಅದು ಅವರ ಸಿನಿಮಾ ಬದುಕಿನಲ್ಲಿ ಉತ್ತುಂಗದಲ್ಲಿದ್ದ ಸಮಯ ದೊಡ್ಡ ಮಟ್ಟದಲ್ಲಿ ಮದುವೆಯಾಗಲು ಯೋಚನೆ ಮಾಡುವುದಕ್ಕೆ ಸಮಯ ಕೂಡ ಇರಲಿಲ್ಲವಂತೆ ಆದ್ದರಿಂದ ಅವರು ತುಂಬಾ ಸರಳವಾಗಿ ಮದುವೆ ಆಗ್ತಾರಂತೆ ಆ ಕಾಲದಲ್ಲಿ ಇದು ದೊಡ್ಡದಾಗಿ ಸದ್ದು ಮಾಡಿದ ಮದುವೆ ಇನ್ನು ಗಣೇಶ್ ಅವರದ್ದು ಕೂಡ ಇದೇ ಕಥೆಯಾಗುತ್ತೆ ಗಣೇಶ್ ಅವರು ಕೂಡ ಶಿಲ್ಪಾ ಅವರನ್ನು ಮದುವೆ ಆಗುತ್ತಿದ್ದ ಹಾಗೆ ಎಲ್ಲ ಕಡೆ ಒಂದು ಗಾಸಿ ಪರಿದಾಡುತ್ತದೆ ಶಿಲ್ಪಾ ಅವರು ಗಣೇಶ್ ಅವರನ್ನು ಒತ್ತಾಯವಾಗಿ ಮದುವೆ ಆಗುತ್ತಾರಂತೆ ಈ ಸುದ್ದಿ ಕೂಡ ಚರ್ಚೆಗೆ ಗ್ರಾಸವಾಗಿತ್ತು ಇನ್ನೊಂದು ಶಾಕಿಂಗ್ ಮದುವೆ ಎಂದರೆ ನಿನಾಸಂ ಸತೀಶ್ ಅವರದ್ದು ಇಂದು ಎಷ್ಟೋ ಜನಕ್ಕೆ ನಿನಾಸಂ ಸತೀಶ್ ಅವರ ಮದುವೆಯಾಗಿದೆ ಎಂದು ಗೊತ್ತಿಲ್ಲ ನಟ ನಿನಾಸಂ ಸತೀಶ್ ಅವರು ಸಾಕಷ್ಟು ಸೈಕಲ್ ಒಡೆದು ಚಿತ್ರರಂಗದಲ್ಲಿ ನೆಲೆ ನಿಂತವರು ಅವರಿಗೆ ದೊಡ್ಡ ಮಟ್ಟದಲ್ಲಿ ಲೈಫ್ ಕೊಟ್ಟ ಸಿನಿಮಾ ಎಂದರೆ ಅದು ಲೂಸಿಯಾ ಲೂಸಿಯಾ ಸಿನಿಮಾ ನಿನಾಸಂ ಸತೀಶ್ ಅವರನ್ನು ಎಲ್ಲಿಗೋ ತೆಗೆದುಕೊಂಡು ಹೋಗುತ್ತೆ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕೂಡ ಸಿಗುತ್ತೆ ನಿನಾಸಂ ಸತೀಶ್ ಅವರು ಒಂದು ಮಗು ಜೊತೆ ಇರುವ ಫೋಟೋ ವೈರಲ್ ಆಗುತ್ತದೆ ಆ ಫೋಟೋ ನೋಡಿದ ಎಷ್ಟೋ ಜನ ನಿನಾಸಂ ಸತೀಶ್ ಅವರಿಗೆ ಮದುವೆಯಾಗಿದೆಯಾ ಎಂದು ಶಾಕ್ ಆಗ್ತಾರೆ ಆಗ ಗೊತ್ತಾದಂತಹ ವಿಚಾರ ಏನೆಂದರೆ ನಿನಾಸಂ ಸತೀಶ್ ಅವರಿಗೆ ಮದುವೆಯಾಗಿರುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆ ಕೊಡ್ತಾರೆ ನಾನು ಕೂಡ ಕೆರಿಯರ್ನ ಪೀಕ್ನಲ್ಲಿದ್ದೆ ಮದುವೆ ಆಗಬೇಕೆಂಬ ಯೋಚನೆ ನನಗೆ ಇರಲಿಲ್ಲ ಆದರೆ ನಾನು ಮದುವೆಯಾಗಬೇಕು ಎಂಬುದು ನನ್ನ ತಾಯಿಯ ಆಸೆಯಾಗಿತ್ತು ನೀನು ಆದಷ್ಟು ಬೇಗ ಮದುವೆಯಾಗಬೇಕು ಅಂತ ನನ್ನ ತಾಯಿಯೂ ಕೂಡ ಯಾವಾಗಲೂ ಬಯಸುತ್ತಿದ್ದರು ಈ ಕಾರಣಕ್ಕಾಗಿ ನಮ್ಮ ಹತ್ತಿರದ ಸಂಬಂಧಿಯ ಜೊತೆ ಮದುವೆಯಾಗುತ್ತದೆ ಆದರೆ ನನ್ನ ಮದುವೆ ಅಂಬರೀಷ್ ಅಣ್ಣ ಸೇರಿದಂತೆ ಕೆಲವೇ ಕೆಲವು ಜನಕ್ಕೆ ಗೊತ್ತಿತ್ತು ಮದುವೆಯಾಗಿದೆ ಎಂದು ಗೊತ್ತಾದರೆ ಕೆರಿಯರ್ನಲ್ಲಿ ಸಮಸ್ಯೆಯಾಗುತ್ತೆ ಎಂದು ರಿವೀಲ್ ಮಾಡಿಲ್ಲ ಈಗ ಇದ್ದಕ್ಕಿದ್ದಂತೆ ರಿವೀಲ್ ಆಗುವ ಸಂದರ್ಭ ಬಂತು ನಾನು ಸುಪ್ರಿಯಾ ಅವರ ಜೊತೆ ಮದುವೆಯಾಗಿದ್ದೀನಿ ನನಗೆ ಒಂದು ಮಗು ಕೂಡ ಇದೆ ಎನ್ನುವ ರೀತಿಯಲ್ಲಿ ಬಹಿರಂಗ ಪಡಿಸುತ್ತಾರೆ ಈ ರೀತಿಯಾಗಿ ಸಾಕಷ್ಟು ಸ್ಟಾರ್ಗಳು ರಹಸ್ಯವಾಗಿ ಸದ್ದಿಲ್ಲದೆ ಮದುವೆಯಾಗುತ್ತಾರೆ ತುಂಬಾ ಜನ ನಟಿಯರ ಮದುವೆಯಾದ ವಿಚಾರ ಎಷ್ಟೋ ದಿನಗಳ ನಂತರ ಗೊತ್ತಾಗುತ್ತದೆ ಏಕೆಂದರೆ ಸಿನಿಮಾ ಬದುಕಿಗೆ ಪೆಟ್ಟಾಗುತ್ತೆಂದು ಮತ್ತು ಸರಳವಾಗಿ ಮದುವೆ ಆಗುವ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಸಾರೋದಕ್ಕೆ ಮದುವೆ ಆಗ್ತಾರೆ ಬಹುತೇಕ ನಟ ನಟಿಯರು ಅಷ್ಟೆಲ್ಲ ದುಡಿದರೂ ಕೂಡ ಸಿಂಪಲ್ ಆಗಿ ಮದುವೆಯಾಗುತ್ತಾರೆ
ಅಂತವರು ನಮ್ಮ ಕನ್ನಡದಲ್ಲೇ ಸಾಕಷ್ಟು ಜನರಿದ್ದಾರೆ.